ಇನ್ನು ಎಚ್ಎಎಲ್ ನೌಕರರ ಹೋರಾಟ ವರ್ಸಸ್ ಎಚ್ಎಎಲ್ ಆಡಳಿತ ಮಂಡಳಿಯ ಸಮರ ಜೋರಾಗ್ತಾ ಇರುವಂತದ್ದು. ವೇತನ ಪರಿಷ್ಕರಣೆ ಮಾಡದೆ ಹೋರಾಟ ಹತ್ತಿಕ್ಕುವಂತಹ ಪ್ರಯತ್ನ ನಡೀತಾ ಇದೆಯಾ? ನೌಕರರ ಮಕ್ಕಳನ್ನ ಶಿಶುಪಾಲನಾ ಕೇಂದ್ರಕ್ಕೆ ಸೇರಿಸದಂತೆ ಆದೇಶ ಮಾಡಿದ್ಯಾ? ನೌಕರರ ಮಕ್ಕಳು ಅನ್ನೋ ಕಾರಣಕ್ಕೆ ಶಿಶುಪಾಲನಾ ಕೇಂದ್ರದಿಂದ ಹೊರಹಾಕದ ಮಕ್ಕಳನ್ನ ಮನೆಗೆ ಕಳಿಸಿದ್ದಾರೆ ಎಚ್ಎಎಲ್ ಶಿಶುಪಾಲನಾ ಕೇಂದ್ರದ ಶಿಕ್ಷಕರು. ಮಾರತಹಳ್ಳಿಯ ಸೆಂಟ್ರಲ್ ಟೌನ್ಶಿಪ್ ಶಿಶುಪಾಲನಾ ಕೇಂದ್ರದಲ್ಲಿ ಘಟನೆ ಸಂಭವಿಸಿದೆ. ಅಧಿಕಾರಿಗಳ ಮಕ್ಕಳನ್ನ ಮಾತ್ರ ಇಟ್ಕೊಳ್ಳಿ, ನೌಕರರ ಮಕ್ಕಳನ್ನ ಮನೆಗೆ ಕಳುಹಿಸಿ. ಎಚ್ಎಎಲ್ ಮುಖ್ಯ ಅಧಿಕಾರಿ ವತ್ಸಲ ಸೂಚನೆಯ ಮೇರೆಗೆ ಮಕ್ಕಳನ್ನ ಕಳುಹಿಸಲಾಯಿತ. ಸುವರ್ಣ ನ್ಯೂಸ್ ಬಳಿ ಇದೆ ಶಿಶುಪಾಲ ಕೇಂದ್ರದ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ. ವತ್ಸಲ ಸೂಚನೆಯ ಮೇರೆಗೆ 4 ವರ್ಷದ ಮಗುವನ್ನ ಮನೆಗೆ ಕಳಿಸಿದ್ದಾರೆ ಸಿಬ್ಬಂದಿ. ಎಚ್ಎಎಲ್ ನೌಕರರ ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಮಕ್ಕಳ ಮೇಲೆ ದರ್ಪ ತೋರಲಾಗ್ತಾ ಇದೆಯಾ? ಕಳೆದ 3 ದಿನಗಳಿಂದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಎಚ್ಎಎಲ್ ನೌಕರರು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಮಕ್ಕಳ ಮೇಲೆ ದ್ವೇಷ ಕಾರಲಾಗ್ತಾ ಇದೆಯಾ ಅನ್ನುವಂಥದ್ದು ಈಗ ಉದ್ಯೋಗಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ನೌಕರರ ಮಗುವನ್ನ ಶಿಶುಪಾಲನಾ ಕೇಂದ್ರಕ್ಕೆ ಸೇರಿಸದಂತೆ ಆದೇಶ ಹೊರಡು ಬಂದಿದೆಯಾ? ಮಕ್ಕಳನ್ನ ಮನೆಗೆ ಕಳಿಸಿದ್ದಾರೆ ಎಚ್ಎಎಲ್ ಶಿಶುಪಾಲನಾ ಕೇಂದ್ರದ ಶಿಕ್ಷಕರು. ಸಡನ್ ಆಗಿ ಮನೆಯಿಂದ ಫೋನ್ ಬಂತು, ಈ ತರ ಮಗುನ ಮನೆ ಕಳಿಸಿದ್ದಾರೆ, ಕ್ರೀಚಲ್ ರಿಸೀವ್ ಮಾಡಿಲ್ಲ ಅಂತ. ಸರಿ ಸರ್, ಇಮಿಡಿಯೇಟ್ ಆಗಿ ಕ್ರೀಚ್ಗೆ ಹೋದೆ. ಇಲ್ಲ ಮೇಡಮ್, ನಮಗೆ ಫ್ಯಾಮಿಲಿ ವೆಲ್ಫೇರ್ ಇಂದ ಫೋನ್ ಬಂದಿದೆ, ವತ್ಸಲ ಅನ್ನೋರು ಫೋನ್ ಮಾಡಿದ್ದಾರೆ, ಎಂಪ್ಲಾಯೀಸ್ ಮಕ್ಕಳನ್ನ ರಿಸೀವ್ ಮಾಡಬಾರ್ದು ಅಂತ ಇನ್ಸ್ಟ್ರಕ್ಷನ್ಸ್ ಬಂದಿದೆ, ಅದಕ್ಕೆ ನಿಮ್ಮ ಮನೆಗೆ ಫೋನ್ ಮಾಡಿ ಕಳಿಸಿದ್ದೀನಿ ಮಗುನ ಅಂತ ಹೇಳಿದ್ರು. ಸರಿ, ಫಾರ್ಮಲ್ ಲೆಟರ್ ಏನಾದರೂ ಬಂದಿದೆಯಾ ಅಂತ ಕೇಳಿದೆ, ಅದೆಲ್ಲ ಏನೂ ಬಂದಿಲ್ಲ, ಜಸ್ಟ್ ಫೋನಲ್ಲಿ ಹೇಳಿದ್ರು ಅಂತ ಹೇಳಿದ್ರು. ಓಕೆ ಫೈನ್, ನಮ್ಗೆ ಅಟ್ಲೀಸ್ಟ್ ನಾವು ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಟ್ಟಿರ್ತೀವಿ, ನಮಗೆ ಇನ್ಫಾರ್ಮೇಷನ್ ಏನು ಕೊಟ್ಟಿಲ್ವಲ್ಲ ಅಂತ ಕೇಳಿದೆ. ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್. ನಮಗೆ ಎಂಪ್ಲಾಯೀಸ್ ಮಕ್ಕಳದು ಲಿಸ್ಟ್ ಕೊಟ್ಟು ಈ ಮಕ್ಕಳನ್ನ, ಪರ್ಟಿಕ್ಯುಲರ್ ಮಕ್ಕಳನ್ನ ರಿಸೀವ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸರಿ, ಒಳಗಡೆ ಯಾರ್ಯಾರು ಇರೋದು ಅಂತ ನೋಡಿದ್ರೆ ಆಫೀಸರ್ಸ್ ಮಕ್ಕಳಿಗೆ ಏನು ಇಶ್ಯೂ ಇಲ್ಲ, ಬರೀ ಎಂಪ್ಲಾಯಿ ಮಕ್ಕಳನ್ನ ಮಾತ್ರ ಸೇರಿಸಬಾರ್ದು ಅಂತ ಹೇಳಿದ್ದಾರೆ. 4 ವರ್ಷದ ಮಗು ಅಲ್ವಾ, ನನಗೆ ಸ್ವಲ್ಪ ಟೆನ್ಸ್ ಆಗಿಬಿಟ್ಟಿತ್ತು. ಮನೇಲಿ ಅಪ್ಪ ಆ ಟೈಮ್ಗಿದ್ರು ಓಕೆ, ಸಪೋಸ್ ಇರಲಿಲ್ಲ ಅಂದರೆ ಏನು ಮಾಡೋದು? ನನಗೊಂದು ಸ್ಟ್ರೈಕ್, ಅದು ಸೆಪ್ರೇಟು ಬಿಡಿ, ಅದು ನನಗೆ ಅದು ನಮ್ಮದು ರಿಲೇಟೆಡ್, ಇದು ಎಳೆ ಮಗು, ಒಂದು ಹ್ಯುಮ್ಯಾನಿಟಿ ಇರಬೇಕಾಗಿತ್ತು, ನನಗೆ ಇಂಟಿಮೇಷನ್ ಕೊಡಬೇಕು.